ಬಯೋಟಿನ್ ಒಂದು ವಾಟರ್ ಸಾಲ್ಯುಬಲ್ ವಿಟಮಿನ್. ಇದನ್ನು ವಿಟಮಿನ್ ಹೆಚ್ ಅಂತಾನೂ ಕರಿತೇವೆ. ಬಯೋಟಿನ್ ಅಂಶ ನಮ್ಮ ದೇಹದಲ್ಲಿ ಕಡಿಮೆ ಆದ್ರೆ ಇದರಿಂದ ಕಂಡುಬರುವ ಲಕ್ಷಣಗಳು ಏನಂದ್ರೆ ಹೇರ್ ಥಿನ್ನಿಂಗ್ ಆಗೋದು, ಹೇರ್ ಫಾಲ್ ಆಗೋದು, ಉಗುರು ಕಟ್ಟಾಗೋದು, ಇನ್ನು ಹಣೆಯ ಭಾಗದಲ್ಲಿ ತಲೆಯಲ್ಲಿ ಕೆಂಪು ಕಲರ್ ರ್ಯಾಶಸ್ ಬರೋದು, ಇದೆಲ್ಲ ನಮ್ಮ ದೇಹದಲ್ಲಿ ಬಯೋಟಿನ್ ಅಂಶ ಕಡಿಮೆ ಆಗುವಾಗ ಕಂಡುಬರುವ ಲಕ್ಷಣಗಳು. ನಾನೀಗ ಏನು ಹೇಳ್ತಿದ್ದೇನೆಂದ್ರೆ ನಾವು ನಮ್ಮ ದೇಹದಲ್ಲಿ ಬಯೋಟಿನ್ ಡಿಫಿಷಿಯನ್ಸಿ ಆಗದಾಗೆ ನೋಡ್ಕೋಬೇಕು. ಬಯೋಟಿನ್ ಡಿಫಿಷಿಯನ್ಸಿ ಆದ್ರೆ ನಮಗೆ ತುಂಬಾನೇ ಹೆಲ್ತ್ ಇಶ್ಯೂಸ್ ಬರುತ್ತೆ. ಅಂದ್ರೆ ಬಯೋಟಿನ್ ಅನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಬೇಕಾಗಿರುವಂತದ್ದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯು ಸಿ ಡೈರೀಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೆಯಲ್ಲೇ ಬಯೋಟಿನ್ ಪೌಡರ್ ಅನ್ನು ಹೇಗೆ ಮಾಡ್ಕೋಬಹುದು ಅನ್ನೋದನ್ನು ತಿಳಿಸಿಕೊಡ್ತಿದ್ದೇನೆ. ನಿಮಗೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಕೂಡ ಬಯೋಟಿನ್ ಪೌಡರ್ ಸಿಗ್ತದೆ, ಆದ್ರೆ ಹೋಮ್ ಮೇಡ್ ಅನ್ನು ಬಳಸುವಾಗ ಡಿಫ್ರೆನ್ಸ್ ಏನಂದ್ರೆ ಇದು ನಾವೇ ಮಾಡ್ಕೊಂಡದ್ದು, ಮನೆಯಲ್ಲೇ ಮಾಡಿದ್ದು, ಸೊ ಪ್ಯೂರ್ ಇರ್ತದೆ ಅನ್ನೋ ಸಮಾಧಾನ ಇರ್ತದೆ. ಅದಲ್ಲದೆ ನಾವು ಹೊರಗಡೆಯಿಂದ ತಗೊಂಡ್ರೆ ತುಂಬಾ ಕಾಸ್ಟ್ಲಿ ಬೇರೆ ಇರ್ತದೆ. ಅದಕ್ಕೆ ನಾನು ಏನು ಹೇಳ್ತಿದ್ದೇನೆಂದ್ರೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಈಗ ಈ ಬಯೋಟಿನ್ ಪೌಡರ್ ಅನ್ನು ಮಾಡ್ಕೊಳ್ಳಿಕ್ಕೆ ನಾನು ಮೊದಲಿಗೆ ಗೋಧಿಯನ್ನು ತಗೊಳ್ತಾ ಇದ್ದೇನೆ. ಇದರಲ್ಲಿ 100 ರಿಂದ 150 ಗ್ರಾಮ್ಸಿನಷ್ಟು ಇರ್ಬೋದು. ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಓವರ್ ನೈಟ್ ನೆನಿಲಿಕ್ಕಿಡಬೇಕು. ಈಗ 8 ಗಂಟೆಗಳ ಕಾಲ ನೆನೆಸಿರುವ ಗೋಧಿಯನ್ನು ನಾನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಬಟ್ಟೆಯಲ್ಲಿ ಹಾಕಿ ಕಟ್ಟಿಡ್ತೇನೆ ಇದನ್ನು ಮೊಳಕೆ ಬರೆಸಲಿಕ್ಕೆ. ಇಲ್ಲಿ ನಿಮಗೆ ಗೊತ್ತಿರ್ಬೋದು ಮೊಳಕೆ ಬರೆಸಿ ಯಾಕೆ ಯೂಸ್ ಮಾಡೋದು ಅಂತ. ಮೊಳಕೆ ಬರೆಸಿದ ಯಾವುದೇ ಕಾಳು ಆಗಲಿ ಅದರಲ್ಲಿರುವ ಒಳ್ಳೆಯ ಅಂಶಗಳು ಜಾಸ್ತಿ ಆಗ್ತದೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಗೋಧಿಯಲ್ಲಿರುವ ಬಯೋಟಿನ್ ಕಂಟೆಂಟ್ ಇದೆಯಲ್ಲ ಅದರ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಮೊಳಕೆ ಬರೆಸಿದಾಗ. ನಾನು 1.5 ದಿವಸ ಈ ಥರ ಬಟ್ಟೆಯಲ್ಲಿ ಕಟ್ಟಿಟ್ಟಿದೆ ಗೋಧಿಯನ್ನು. ಈಗ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ಈಗ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇದೆ, ಅದಕ್ಕಾಗಿ ಇದನ್ನು ಬಿಸಿಲಲ್ಲಿಟ್ಟು 1 ದಿವಸ ಬಿಸಿಲಲ್ಲಿಟ್ಟು ಒಣಗಿಸಿದ್ರೆ ಸಾಕು. ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು. ಇನ್ನು ಈ ಬಯೋಟಿನಲ್ಲಿ ನಾನು ಬಾಳೆಕಾಯಿ, ನೆಲ್ಲಿಕಾಯಿ ಮತ್ತು ಬೀಟ್ರೂಟ್ ಅನ್ನು ಕೂಡ ಯೂಸ್ ಮಾಡ್ತಾ ಇದ್ದೇನೆ. ಇದರ ಪೌಡರ್ ನಿಮಗೆ ಮಾರ್ಕೆಟಲ್ಲಿ ಸಿಗ್ತದೆ, ಅಲ್ಲಿಂದ ತಗೊಂಡ್ಬಂದು ಯೂಸ್ ಮಾಡ್ಬೋದು. ನಾನು ಏನು ಮಾಡ್ತಿದ್ದೇನೆ ಅಂದರೆ ಇದನ್ನು ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಪೌಡರ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೇನೆ. ಈಗ ನಾನು ಏನು ಮಾಡ್ತಿದ್ದೇನೆ ಅಂದರೆ ಬಿಸಿಲಲ್ಲಿ ಒಣಗಿಸಿರುವ ಮೊಳಕೆ ಬರೆಸಿರುವ ಗೋಧಿಯನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿಗ ನೀವು ಗಮನಿಸ್ಬೋದು ಗೋಧಿ ಪೌಡರ್ ಬಿಳಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದರಲ್ಲಿ ಬಯೋಟಿನ್ ಕಂಟೆಂಟ್ ಹೇರಳವಾಗಿರೋದ್ರಿಂದ ಇದು ನಮ್ಮ ಕೂದಲಿನ ಆರೋಗ್ಯಕ್ಕೆ, ನೈಲ್ಸಿಗೆ, ಕಣ್ಣಿಗೆ, ಇನ್ನು ಬ್ರೈನ್ ಫಂಕ್ಷನ್ ಅನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ. ಈಗ ನಾನು ಇದೇ ಮಿಕ್ಸಿ ಜಾರಿಗೆ 100 ಗ್ರಾಮ್ಸಿನಷ್ಟು ನೆಲಕಡಲೆಯನ್ನು ಹಾಕ್ಕೊಂಡು, ಅಂದರೆ ಇದು ಹಸಿ ನೆಲಕಡಲೆ, ಇದನ್ನು ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೇನೆ. ನೆಲಕಡಲೆಯಲ್ಲಿ ಕೂಡ ಅಷ್ಟೇ ಬಯೋಟಿನ್ ಕಂಟೆಂಟ್ ಹೇರಳವಾಗಿರೋದ್ರಿಂದ ಇದನ್ನು ನಾವಿಲ್ಲಿ ಒಂದು ಇನ್ಗ್ರೀಡಿಯೆಂಟಾಗಿ ಯೂಸ್ ಮಾಡ್ಕೊಳ್ತಿರೋದು. ಅಂದರೆ ಬಯೋಟಿನ್ ಪೌಡರ್ ಮಾಡುವಾಗ ನೆಲಕಡಲೆಯನ್ನು ಕೂಡ ಬಳಸ್ತಿರೋದು ತುಂಬ ಒಳ್ಳೆಯದು. ನೆಲಕಡಲೆಯನ್ನು ಸಹ ಅಷ್ಟೇ ನಾನಿಲ್ಲಿ ಮಿಕ್ಸಿಯಲ್ಲಿ ಸ್ವಲ್ಪ ಸ್ವಲ್ಪನೇ ತಗೊಂಡು ಪೌಡರ್ ಮಾಡಿಕೊಂಡು ಗೋಧಿ ಪೌಡರ್ ಜೊತೆ ಹಾಕ್ಕೊಳ್ತಾ ಇದ್ದೇನೆ. ಈಗ ನಾನು ಇದೇ ಮಿಕ್ಸಿ ಜಾರಿಗೆ 20 ಗ್ರಾಮ್ಸಿನಷ್ಟು ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ ಅಂತ ಹೇಳ್ತೇವಲ್ಲ, ಅದನ್ನು ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೇನೆ. ಪಂಪ್ಕಿನ್ ಸೀಡ್ಸ್ ಪೌಡರನ್ನು ಕೂಡ ನಾನೀಗ ಇದೇ ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಇನ್ನಿದಕ್ಕೆ ನಾನು ಬಾಳೆಕಾಯಿ ಪೌಡರ್ ಮಾಡಿಟ್ಕೊಂಡಿದ್ದೆಲ್ಲ ಅದನ್ನು 2 ಟೇಬಲ್ಸ್ಪೂನ್ನಷ್ಟು ಈಗ ಹಾಕ್ಕೊಳ್ತಾ ಇದ್ದೇನೆ. ಈಗ ನಾನಿದಕ್ಕೆ 2 ಟೇಬಲ್ಸ್ಪೂನ್ನಷ್ಟು ಬೀಟ್ರೂಟ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಥರ ನಾವು ಮನೆಯಲ್ಲೇ ಡ್ರೈ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ಯೂಸ್ ಮಾಡಿದರೆ ಮಾರ್ಕೆಟಿಂದ ತರುವ ಅವಶ್ಯಕತೆ ಇರುವುದಿಲ್ಲ. ಇನ್ನಿದಕ್ಕೆ ನಾನು ಕೊನೆಯದಾಗಿ 1 ರಿಂದ 2 ಟೇಬಲ್ಸ್ಪೂನ್ನಷ್ಟು ನೆಲ್ಲಿಕಾಯಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಒಳ್ಳೆಯ ಅಂಶ ಇರುವ ಎಲ್ಲ ಪೌಡರ್ಗಳನ್ನು ನಾವೀಗ ಒಂದೇ ಬೌಲಲ್ಲಿ ನೋಡ್ತಾ ಇದ್ದೇವೆ. ಇದನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಏನು ಮಾಡಬೇಕಂದ್ರೆ ಒಂದು ಏರ್ ಟೈಟ್ ಕಂಟೈನರ್ ತಗೋಬೇಕು. ಏರ್ ಟೈಟ್ ಕಂಟೈನರ್ ಅಂದರೆ ಇದರ ಮುಚ್ಚಳ ಅಷ್ಟು ಗಟ್ಟಿರಬೇಕು, ಅಂದರೆ ಅದರೊಳಗಡೆ ಗಾಳಿ ಹೋಗಬಾರ್ದು ಅಂಥದ್ದೊಂದು ಬಾಕ್ಸ್ ತಗೋಬೇಕು. ಅದರಲ್ಲಿ ನಾವೀಗ ಮಾಡಿರುವ ಬಯೋಟಿನ್ ಪೌಡರನ್ನು ತುಂಬಿಸಿಡಬೇಕು. ಸೊ ಈ ಥರ ಒಂದು ಮಾಯಿಶ್ಚರ್ ಹೋಗದಂತ, ಅಂದರೆ ಏರ್ ಟೈಟ್ ಕಂಟೈನರಲ್ಲಿ ನೀವು ತುಂಬಿಸಿಟ್ಕೊಂಡ್ರೆ ಈಗ ಮಾಯಿಶ್ಚರ್ ಹೋಗಲ್ಲ. ಸೊ ಇದನ್ನು ಆರಾಮಸೆ ನೀವು 3 ರಿಂದ 4 ತಿಂಗಳುಗಳ ಕಾಲ ಯೂಸ್ ಮಾಡ್ಬೋದು, ಏನು ಹಾಳಾಗಲ್ಲ.
ಇನ್ನು ಈ ಬಯೋಟಿನ್ ಪೌಡರನ್ನು ನೀವು ಯಾವ ಥರ ಎಲ್ಲ ಸೇವಿಸ್ಬೋದಂದರೆ, ನಿಮ್ಮ ಸ್ಮೂತೀಸಲ್ಲಿ ಇನ್ಕ್ಲೂಡ್ ಮಾಡ್ಬೋದು, ಸ್ಮೂತೀಸಲ್ಲಿ ಹಾಕ್ಕೊಂಡು ಸೇವಿಸ್ಬೋದು, ಅಥವಾ ಸಲಾಡ್ಸಲ್ಲಿ ಯೂಸ್ ಮಾಡ್ಬೋದು, ಅಥವಾ ಬಿಸಿ ನೀರಿಗೆ ಹಾಕ್ಕೊಂಡು ಸಹ ಕುಡಿಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ.